ಈ ತಿರುಗಿ ಏನು ನೈತಿಕತೆ ಇದೆ ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಅಂತಕ್ಕಂಥದ್ದು ಮೂಲ ಪ್ರಶ್ನೆ, ಮೂಲಭೂತವಾದ ಪ್ರಶ್ನೆ. ಏನಿದೆ ಇವರಿಗೆ ನೈತಿಕತೆ? ಇವತ್ತು ಮಂಡ್ಯದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆದ್ದಿದ್ರೆ ಕೇಂದ್ರದಲ್ಲಿ ಯಾರನ್ನ ಪ್ರಧಾನಮಂತ್ರಿ ಮಾಡ್ತಾ ಇದ್ದೋ ನಾವು? ರಾಹುಲ್ ಗಾಂಧಿಯವ್ರು ಮಾಡಬೇಕು ಅಂತ. ಇವರು ರಾಹುಲ್ ಗಾಂಧಿಯವ್ರನ್ನೇ ಪ್ರಧಾನಮಂತ್ರಿ ಮಾಡಬಾರ್ದು, ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ BJP ಬೆಂಬಲ ಅಭ್ಯರ್ಥಿಗೆ ಸಹಾಯ ಮಾಡಿಕೊಂಡವ್ರಿಗೆ ಕಾಂಗ್ರೆಸ್ ಅಂತ ಹೇಳ್ಕೊಳಕ್ಕೆ ಏನಿದೆ ನೈತಿಕತೆ ಇವ್ರಿಗೆ? ಹೆಂಗ್ ಕಾಂಗ್ರೆಸ್ ಅವ್ರು ಆಗ್ತಾರೆ? ಅವ್ರ ಹೈಕಮಾಂಡ್ ರಾಹುಲ್ ಗಾಂಧಿಯವ್ರನ್ನೇ ಅವ್ರು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಇಲ್ಲೆಲ್ಲ BJP ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ, ಹಳ್ಳಿಗಳಿಗೆ ಹೋಗಿದ್ದಾರೆ, ದುಡ್ಡು ಹಂಚಿದ್ದಾರೆ, ಎಲ್ಲ ರೀತಿಯ ನಮ್ಮ ಅಭ್ಯರ್ಥಿನ ಸೋಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪಟ್ಟಿದ್ದಾರೆ. ಪಟ್ಟ ಮೇಲೆ ಇವ್ರು ಹೇಗೆ ಕಾಂಗ್ರೆಸ್ನವ್ರು ಆಗ್ತಾರೆ? ಖುದ್ದಾಗಿ ಹಂಚಿದ್ದಾರೆ, ಅವರೇ ಖುದ್ದಾಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ಸಭೆಗಳನ್ನ ಕರೆದು ಅವ್ರವ್ರ ಫಾಲೋವರ್ಸ್ಗಳನ್ನ ಕರೆದು ದುಡ್ಡು ಹಂಚಿದ್ದಾರೆ. ಇದು ಸತ್ಯಾಂಶ ಇದೆ. ತಗದ ಎಲ್ಲ ಏನು ಬೆಕ್ ಕಣ್ಣು ಮುಚ್ಕೊಂಡು ಹಾಕಿ ಕೊಡಿದ್ರೆ ಭೂಲೋಕ ಗೊತ್ತಾಗಲ್ವಾ? ನಿಮ್ಮ ಕ್ಷೇತ್ರದವರು ಕರೆದಿದ್ರೆ ಬರ್ತಿದ್ರೇನು ಅಂತ ಯಾರನ್ನ? ಚಲರಾಯಸ್ವಾಮಿ ಅವ್ರನ್ನ. ಇದೇನು ಇದೇನು, ನಾನು ಯಾವ್ದಾರ ಮದುವೆ ಗಿದ್ವೆ ಮಾಡ್ತಾ ಇದ್ರೆ ನನ್ನ ಮನೆ ಅಥವಾ ಯಾವ್ದಾರ ಗ್ರೂಪ್ ಪ್ರವೇಶ ಮಾಡ್ತಾ ಇದ್ರೆ ನಾವು ಕರಿತಿದ್ದು. ಇದು ಎರಡೂ ಪಕ್ಷಗಳು ಸೇರಿಕೊಂಡು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಂಗಂದ್ರೆ ಬೇರೆ ಕಡೆ ಎಲ್ಲ ನಮ್ಮ ಕಾರ್ಯಕರ್ತನ ಕರೆದಿರ ಬರ್ತಿಲ್ಲ ಬರಲಿಲ್ಲ ಅಂತ ಹೇಳಿಸ್ಬೋದಿತ್ತಲ್ಲ. ಹಂಗಾದ್ರೆ ಮೈತ್ರಿ ಧರ್ಮನ ಪಾಲನೆ ಮಾಡಬೇಕಾದ್ರೆ ಯಾರು ಇವರಿಂದ ನಾವೇನು ಪಾಠ ಕಲಿಯೋದು ಬೇಕಾಗಿಲ್ಲ. ಮೈತ್ರಿ ಧರ್ಮವನ್ನು ಹೆಂಗ್ ಮಾಡಬೇಕು ಹೇಗೆ ಅಂತಕ್ಕಂಥ ನಾವು ಬಹಳ ಚೆನ್ನಾಗಿ ಕಲ್ತಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಅವ್ರನ್ನ ಕರೆಯಲ್ಲ ನೀವು, ಚಲುರಾಯ ಸ್ವಾಮಿನ ಯಾವುದೇ ಸಂದರ್ಭದಲ್ಲೂ ಕರೆಯಲ್ಲ. ನೋಡಿ, ಕರೀತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ. ಅವರ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತದೆ ನಮ್ಗೆ, ನಾವು ಅದಕ್ಕೆ ಬೈಂಡರ್ ಆಗಿರ್ಬೇಕು, ಇಲ್ಲ ಆ ಪಕ್ಷ ಬಿಟ್ಟು ಆಚೆ ಹೋಗ್ಬೇಕು. ಇವ್ರಿಗೆ ಸಪ್ರೇಟಾಗಿ ಏನು ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆ ಆರ್ತಿ ತೊಗೊಂಡೋಗ್ಬೇಕಾಗಿತ್ತು ಕರೆಯೋದಕ್ಕೆ. ಇವರು ಚುನಾವಣೆಗಿಂತ, ಚುನಾವಣೆ ಅಭ್ಯರ್ಥಿ ಘೋಷಣೆಗಿಂತ ಮುಂದೆ ಯಾವ್ಯಾವ ನಾಟಕ ಹಾಕಿದ್ರು, ಏನೇನು ಮಾತಾಡಿದ್ರು, ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಯಡಿಯೂರಪ್ಪ ಮನೆ ಕಳಿಸ್ತವ್ರು, ಯಾರು ಸಂದೇಶ್ ಪ್ರಿನ್ಸಲ್ಲಿ ಮೀಟಿಂಗ್ ಮಾಡಿದವ್ರು, ಯಾರು ಮೊನ್ನೆ ಯಾವುದೋ ಇದರಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದವ್ರು ಯಾರು? ಇದೆಲ್ಲ ಸುಳ್ಳ. ಹೌದು, ನೇರವಾಗಿ ಇವರೆಲ್ಲ ನಮ್ಮ ಅಭ್ಯರ್ಥಿನ ಸೋಲಿಸ್ಬೇಕು ಅದ ಸಂತೋಷ. ನಾನು ಹೇಳ್ತಕ್ಕಂಥ ಪ್ರಶ್ನೆ ನಿಮಗೆ, ನಮ್ಮ ಅಭ್ಯರ್ಥಿನ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟಂಥ ಪ್ರಾಮಾಣಿಕ ಒಪ್ಕೊಳ್ಳಿ. ಅದು ಬಿಟ್ಟು ನಾನು ನ್ಯೂಟ್ರಲ್ ಆಗಿದ್ದೆ, ಸೈಲೆಂಟ್ ಆಗಿದ್ದೆ, ಸುಳ್ಳು ಯಾಕೆ ಹೇಳ್ತೀರಿ? ಇದು ಒಂಥರ ರಾಜಕೀಯ ವ್ಯಭಿಚಾರಿ ಮಾಡ್ತಕ್ಕಂಥ ಕೆಲಸಗಳಿವೆಲ್ಲ. ನಿಜವಾದ ರಾಜಕಾರಣಿಗಳು ಈ ಥರ ಮಾಡಬಾರ್ದು. ಇಷ್ಟ ಇಲ್ವಾ? ಮಾಡೋದಂತೇಳಿ ಏನು ಫೇರ್ ಏನಪ್ಪ?